ಆತ್ಮೀಯ ವೀಕ್ಷಕರೇ, ಈಗ ನಾವು ನಮ್ಮ ಮೊಬೈಲ್ ಸ್ಕ್ರೀನನ್ನು ಮಾನಿಟರ್ನ ಮೇಲೆ ಏಡ್ರಾಯ್ಡ್ ಅನ್ನುವಂತಹ ಆ್ಯಪನ್ನು ಬಳಸಿ ಹೇಗೆ ಡಿಸ್ಪ್ಲೇ ತರೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಮಗೆ ಬೇಕಾಗುವಂಥದ್ದು ನಮ್ಮ ಮೊಬೈಲ್ ಫೋನ್ನಲ್ಲಿ ಏಡ್ರಾಯ್ಡ್ ಅನ್ನುವಂಥ ಆ್ಯಪು ಇನ್ಸ್ಟಾಲ್ ಆಗಿರಬೇಕು, ಹಾಗೆಯೇ ನಮ್ಮ ಸಿಸ್ಟಮ್ನಲ್ಲಿ ವೈಫೈ ಡಿವೈಸ್ ಇರಬೇಕು. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗಿಗೆ ಹೋಗಿ ಸೆಟ್ಟಿಂಗ್ನಲ್ಲಿರುವಂತಹ ಪರ್ಸ್ನಲ್ ಹಾಟ್ಸ್ಪಾಟ್ ಅನ್ನುವಂಥದ್ದನ್ನು ಓಪನ್ ಮಾಡಿ, ಆ ನಂತರ ಪೋರ್ಟಬಲ್ ವೈಫೈ ಹಾಟ್ಸ್ಪಾಟನ್ನು ಆನ್ ಮಾಡಿ. ಹೀಗೆ ಆನ್ ಮಾಡಿದ ನಂತರದಲ್ಲಿ ನಿಮ್ಮ ಸಿಸ್ಟಮ್ನ ಟಾಸ್ಕ್ ಬಾರ್ನಲ್ಲಿರುವಂತಹ ವೈಫೈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ನೆಟ್ವರ್ಕಿಂಗ್ ಅನ್ನೋ ಆಪ್ಷನನ್ನು ಆಯ್ಕೆ ಮಾಡಿ. ನಂತರ ಎನೇಬಲ್ ವೈಫೈ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಕನೆಕ್ಟ್ ಮಾಡಲಿಕ್ಕೆ ಬಯಸ್ತಾ ಇರುವಂತಹ ಡಿವೈಸ್ನ ನೇಮು ಇಲ್ಲಿ ಡಿಸ್ಪ್ಲೇ ಆಗಬೇಕು, ಆದರೆ ಈ ಹಿಂದೆ ಕನೆಕ್ಟ್ ಆಗಿರುವಂಥದ್ದೇ ಡಿಸ್ಪ್ಲೇ ಆಗ್ತಿರೋದ್ರಿಂದ ಒಂದ್ಸಾರಿ ಅದನ್ನು ಡಿಸ್ಕನೆಕ್ಟ್ ಮಾಡಿ ಮತ್ತೆ ಓಪನ್ ಮಾಡಿ. ಎಸ್, ಈಗ ಇಲ್ಲಿ ನಾನು ಕನೆಕ್ಟ್ ಮಾಡಲಿಕ್ಕೆ ಬಯಸ್ತಾ ಇರುವಂಥ ಡಿವೈಸ್ ನೇಮು ಡಿಸ್ಪ್ಲೇ ಆಗಿದೆ. ನಾನು ಕನೆಕ್ಟ್ ಮಾಡಲಿಕ್ಕೆ ಬಯಸ್ತಾ ಇರುವಂಥ ಡಿವೈಸು ರೆಡ್ಮಿ ಎನ್ನುವಂಥದ್ದು. ಆ ರೆಡ್ಮಿ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಈ ವೈಫೈ ಕನೆಕ್ಟ್ ಆಗಲಿಕ್ಕೆ ಶುರುವಾಗ್ತದೆ. ಈಗ ಈ ವೈಫೈ ಕನೆಕ್ಟ್ ಆಗಿದೆ. ಹೀಗೆ ಕನೆಕ್ಟ್ ಆದ ನಂತರದಲ್ಲಿ ನಮ್ಮ ಮೊಬೈಲ್ನಲ್ಲಿ ನಾವೇನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀವೋ ಏಡ್ರಾಯ್ಡ್ ಅನ್ನುವಂಥ ಆ್ಯಪು, ಆ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಅದರ ಐ ಪಿ ಅಡ್ರೆಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ನಿಮ್ಮ ಸಿಸ್ಟಮ್ನಲ್ಲಿ ಯಾವುದಾದರೊಂದು ಬ್ರೌಸರನ್ನು ಲಾಂಚ್ ಮಾಡಬೇಕು. ನಾನಿಲ್ಲಿ ಫೈರ್ಫಾಕ್ಸ್ ಅನ್ನುವಂತಹ ಬ್ರೌಸರನ್ನು ಲಾಂಚ್ ಮಾಡ್ತಾ ಇದ್ದೇನೆ. ಈಗ ಲಾಂಚ್ ಆಗಿದ ನಂತರ ಈ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ನಮ್ಮ ಆ್ಯಪ್ನಲ್ಲಿ ಕಾಣುವಂತಹ ಐ ಪಿ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ಈಗ ಇಲ್ಲಿ ಕಾಣ್ತಾ ಇರುವಂಥ ಐ ಪಿ ಅಡ್ರೆಸ್ಸು 192.168.43.1:8888. ಈ ಅಡ್ರೆಸ್ಸನ್ನು ನಾನೀಗ ನಮ್ಮ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ಟೈಪ್ ಮಾಡ್ತೇನೆ. 192.168.43.1:8888. ಈಗ ಎಂಟರನ್ನು ಪ್ರೆಸ್ ಮಾಡ್ತೇನೆ. ಈಗ ಒಂದು ರಿಕ್ವೆಸ್ಟು ನಮ್ಮ ಮೊಬೈಲ್ನಲ್ಲಿ ಬರ್ತದೆ. ಈಗ ನಾನು ಆ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ತೇನೆ. ಅಕ್ಸೆಪ್ಟ್ ಮಾಡಿದ ನಂತರ ನಮ್ಮ ಮೊಬೈಲ್ನ ಸ್ಕ್ರೀನು ಮಾನಿಟರ್ನಲ್ಲಿ ಡಿಸ್ಪ್ಲೇ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಈಗ ಇಲ್ಲಿರುವಂತಹ ಸ್ಕ್ರೀನ್ಶಾಟ್ ಅನ್ನುವಂಥ ಆಪ್ಷನನ್ನು ಓಪನ್ ಮಾಡಿದರೆ ಮತ್ತೆ ಒಂದು ರಿಕ್ವೆಸ್ಟು ಮೊಬೈಲ್ಗೆ ಬರ್ತದೆ, ಸ್ಟಾರ್ಟ್ ನೌ ಅಂತೇಳಿ. ಆ ರಿಕ್ವೆಸ್ಟನ್ನು ನಾನು ಅಕ್ಸೆಪ್ಟ್ ಮಾಡ್ತೇನೆ. ಈಗ ನಮ್ಮ ಸ್ಕ್ರೀನು ಮಾನಿಟರ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಹೀಗೆ ಮೊಬೈಲ್ನಿಂದನೇ ಅದು ನಮ್ಮ ಆಪ್ಷನ್ಸ್ನ ಆಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಥವಾ ಈ ಸ್ಕ್ರೀನ್ನಲ್ಲೇ ನಮ್ಮ ಆಪ್ಷನ್ಸನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಉದಾಹರಣೆಗೆ ನಾನೊಂದು ವೀಡಿಯೋವನ್ನು ಡಿಸ್ಪ್ಲೇ ಮಾಡಬೇಕು ಅಂದರೆ ವೀಡಿಯೋ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಲ್ಲಿರುವಂಥ ಎಲ್ಲ ವೀಡಿಯೋಗಳು ಓಪನ್ ಆಗುತ್ತೆ. ನಮಗೆ ಯಾವ ವೀಡಿಯೋ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ವೀಡಿಯೋ ಓಪನ್ ಆಗಲಿಕ್ಕೆ ಶುರುವಾಗುತ್ತೆ. ಹೀಗೆ ನಾವು ನಮ್ಮ ಮೊಬೈಲ್ನಲ್ಲಿರುವಂತಹ ವೀಡಿಯೋಗಳನ್ನು ಫೋಟೋಗಳನ್ನು ಮಾನಿಟರ್ನಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ.